ಗೆಳೆಯರೆ, ಯಾವುದೇ ಒಂದು ರಾಜಕೀಯ ಪಕ್ಷ ತನ್ನ ಚುನಾವಣೆಯನ್ನು ಎದುರಿಸ್ಲಿಕ್ಕೆ ಹೋದಾಗ ತನ್ನ ಎಕನಾಮಿಕ್ ಪಾಲಿಸಿ, ತನ್ನ ಸೋಷಿಯಲ್ ಪಾಲಿಸಿ, ತನ್ನ ಕಲ್ಚರಲ್ ಪಾಲಿಸಿ, ತನ್ನ ರಾಜಕೀಯ ಸಿದ್ಧಾಂತ ಇವುಗಳನ್ನೆಲ್ಲ ವ್ಯಕ್ತಪಡಿಸೋದು ಅದಕ್ಕೆ ನಾವು ಮ್ಯಾನಿಫೆಸ್ಟೋ ಅಥವಾ ಪ್ರಣಾಳಿಕೆ ಅಂತ ಹೇಳ್ತೇವೆ. ಯಾವುದೇ ಚುನಾವಣೆ ಒಂದು ಪ್ರಣಾಳಿಕೆಯ ಆಧಾರಿತವಾದಂಥ ಚರ್ಚೆಗಳ ಮೇಲೆ ಆದರೆ ಭಾರಿ ಒಳ್ಳೆಯದು. ಆದರೆ ಭಾರತದ ಜನಮಾನಸ ಮ್ಯಾನಿಫೆಸ್ಟೋವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡಿಲ್ಲ ಅನ್ನೋ ಚರ್ಚೆಯೇ ಬೇರೆಯ ಚರ್ಚೆ ಅದು. ಆದರೆ ಒಂದಂತೂ ಸತ್ಯ, ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆದಂಥ ಪ್ರತಿ ಚುನಾವಣೆಗೆ ಒಂದು ಪ್ರಣಾಳಿಕೆಯನ್ನು ಅರ್ಥಾತ್ ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತವೆ. ನನಗೆ ಕುತೂಹಲ ಆದದ್ದೇನು ಅಂತಂದರೆ, ಒಂದು ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋ ಅಂದರೆ ಮೋದಿಯವರು ಗುಜರಾತನ್ನು ಬಿಟ್ಟು ಭಾರತದ ಪ್ರಧಾನಮಂತ್ರಿ ಆಗುವ ಇಚ್ಛೆಯನ್ನು ವ್ಯಕ್ತಪಡಿಸಿ ಆ ಒಂದು ಚುನಾವಣಾ ರಂಗಕ್ಕೆ ಧುಮುಕಿದ ಸಂದರ್ಭ ಅಂದರೆ ಅದು 2014 ಭಾರತೀಯ ಜನತಾ ಪಕ್ಷ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿ. ಆಗ ಆ ಮ್ಯಾನಿಫೆಸ್ಟೋ ಅದರ ನಂತರದ ಅಂದರೆ 2019 ಚುನಾವಣೆಯ ಮ್ಯಾನಿಫೆಸ್ಟೋ ಮತ್ತು ಈಗ ಬಿಡುಗಡೆಯಾಗಿರುವ 2024 ಈ ಲೋಕಸಭೆ ಚುನಾವಣೆಗೆ ಬಿಡುಗಡೆಯಾಗಿರುವ ಮ್ಯಾನಿಫೆಸ್ಟೋದ ವೈವಿಧ್ಯತೆಯನ್ನು ನಿಮ್ಮ ಎದುರುಗಡೆ ವ್ಯಕ್ತಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಮಾತಾಡ್ತಿದ್ದೀನಿ. ಸ್ನೇಹಿತರೆ, 2014 ಲೋಕಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡುತ್ತೆ. ಆ ಮ್ಯಾನಿಫೆಸ್ಟೋದ ಮುಖಪುಟವನ್ನು ನಾನು ನಿಮ್ಮ ಎದುರುಗಡೆ ತೋರಿಸ್ತೇನೆ. ಆ ಮ್ಯಾನಿಫೆಸ್ಟೋದ ಮುಖಪುಟದಲ್ಲಿ ಅವರು ಘೋಷಣೆ ಮಾಡಿದ್ದೇನು ಅಂದರೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಹೇಳಿ ಆ ಲೋಕಸಭೆ ಚುನಾವಣೆಯ ಮ್ಯಾನಿಫೆಸ್ಟೋದ ಘೋಷಣೆ. ಅದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಆಯಿತೋ ಆಗಲಿಲ್ಲೋ ಅನ್ನೋಂಥ ಚರ್ಚೆಯನ್ನು ಮತ್ತೆ ಮಾಡೋಣ. ಆದರೆ 2014 ಈ ಮ್ಯಾನಿಫೆಸ್ಟೋದ ಮುಖಪುಟದ ಇನ್ನೊಂದು ವಿಶೇಷ ಏನು ಅಂತಂದರೆ, ಅಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಟಾಲ್ವರ್ಡ್ಸ್ ವಾಜಪೇಯಿ, ಅಡ್ವಾಣಿ, ಶ್ರೀ ರಾಜನಾಥ್ ಸಿಂಗ್, ಮುರಳಿ ಮನೋಹರ್ ಜೋಶಿ ಮತ್ತು ಆಗ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲ್ಪಟ್ಟಂಥ ನರೇಂದ್ರ ಮೋದಿಯವರು, ಅವರ ಆಸುಪಾಸಿನಲ್ಲಿ ರಮಣ್ ಸಿಂಗ್ ಅವರು, ಅರುಣ್ ಜೇಟ್ಲಿ ಅವರು, ಸುಷ್ಮಾ ಸ್ವರಾಜ್ ಅವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಈ ರೀತಿ ನಮ್ಮ ವಸುಂಧರಾ ರಾಜೇ ಸಿಂಧ್ಯಾ ಅವರು, ಮನೋಹರ್ ಪರಿಕ್ಕರ್ ಅವರು, ಈ ರೀತಿಯ ಒಂದು ಟೀಮ್ ಫೋಟೋ ಇದರಲ್ಲಿ ನಾವು ನೋಡ್ಬೋದು. ಇದು 2014 ಬಿ ಜೆ ಪಿಯ ಮ್ಯಾನಿಫೆಸ್ಟೋ. ಅದೇ ರೀತಿ ಆ ಮ್ಯಾನಿಫೆಸ್ಟೋದ ಮುಂದಿನ ಪುಟದಲ್ಲಿ ಜನಸಂಘದ ಆಗಿನ ಸಂಸ್ಥಾಪಕರು ಮತ್ತು ನಾಯಕರುಗಳಾಗಿದ್ದಂಥ ಬಿ ಜೆ ಪಿಯ ಪೂರ್ವಾಶ್ರಮ ಶ್ರೀ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮತ್ತು ದೀನ್ ದಯಾಳ್ ಉಪಾಧ್ಯಾಯ, ಬಿ ಜೆ ಪಿಯ ಸಿದ್ಧಾಂತವನ್ನು ಕಟ್ಟಿರ್ತಕ್ಕಂಥ ನಾಯಕ ಅಂತ ಅವ್ರನ್ನ ಕರಿತೀವಿ, ದೀನ್ ದಯಾಳ್ ಉಪಾಧ್ಯಾಯ ಅವ್ರನ್ನ ಆ ಫೋಟೋವನ್ನು ಹಾಕಿದ್ದು. ಇದು 2014 ಮ್ಯಾನಿಫೆಸ್ಟೋ. ಅದಾದಮೇಲೆ ಮತ್ತೊಂದು ಮ್ಯಾನಿಫೆಸ್ಟೋ ಬರ್ತದೆ 2019 ಲೋಕಸಭೆ ಚುನಾವಣೆಗೆ. ಅಂದರೆ 2014 ಅಧಿಕಾರಕ್ಕೆ ಬಂದಂತಹ ನರೇಂದ್ರ ಮೋದಿಯವರು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಮಾಡುವ ಪ್ರಯತ್ನವನ್ನು, ಘೋಷಣೆಯನ್ನು ಏನು ಮಾಡಿದರು ಅದು ಆಗ ಏಕ್ ಭಾರತ್ ಶ್ರೇಷ್ಠ ಭಾರತ್ ಮಾಡ್ತಕ್ಕಂಥ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಅದರ ಬದಲೇ ದೇಶದೊಳಗಡೆ ಇನ್ನಷ್ಟು ಒಡೆದಾಳುವ ಗುಂಪುಗಳನ್ನು ಕಟ್ಟುವ, ಜಾತಿ ಧರ್ಮಗಳ ಆಧಾರದಲ್ಲಿಯೇ ಚುನಾವಣೆಯನ್ನು ಎದುರಿಸುವ ಪ್ರತಿ ಪ್ರಯತ್ನವನ್ನು ಸಹಿತ ನರೇಂದ್ರ ಮೋದಿಯವರು ಮಾಡಿದರು. ಮತ್ತು ಅವರ ಆ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲೂ ಸಹಿತ ನರೇಂದ್ರ ಮೋದಿಯವರು ಪ್ರತಿ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಆಲ್ಮೋಸ್ಟ್ ಹೋದಾಗೆ ಚುನಾವಣಾ ಪ್ರಚಾರವನ್ನು ಮಾಡಿದ್ದನ್ನು ನಾವು ಮರಿಬಾರದು. ಅದಾದಮೇಲೆ ಮೋದಿಯವರ 2ನೇ ರಿಜೀಮ್ ಅಂದರೆ 2019 ಲೋಕಸಭೆ ಚುನಾವಣೆ, ಅಂದರೆ ಯಾವ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿ ಆಯಿತು, ಪುಲ್ವಾಮಾ ದಾಳಿಯ ಮೂಲಕ 40 ಹೆಚ್ಚು ಭಾರತದ ವೀರ ಯೋಧರ ಸಾವಿಗೆ ಏನು ನಮ್ಮ ರಕ್ಷಣಾ ವೈಫಲ್ಯ ಕಾರಣ ಆಯಿತು, ಈಗಲೂ ಉತ್ತರ ಸಿಗದ ಪ್ರಶ್ನೆ ಅಂದರೆ ದೇಶದ ಗಡಿಯೊಳಗಡೆ 350 KGಯಷ್ಟು RDX ಹೇಗೆ ಬಂತು, ಹೇಗೆ ಆ ಸೈನಿಕರು ಅಷ್ಟು ರಕ್ಷಣಾ ವ್ಯೂಹವನ್ನು ಇರಬೇಕಾದಂಥ ಸಂದರ್ಭವನ್ನು ಭೇದಿಸಿ ಭಯೋತ್ಪಾದಕರು ನಮ್ಮ ಸೈನಿಕರ ಮೇಲೆ ವೀರ ಸೈನಿಕರ ಮೇಲೆ ದಾಳಿಯನ್ನು ಮಾಡಿದರು ಅನ್ನುವಂಥ ಪ್ರಶ್ನೆಗಳಿಗೆ ಈಗಲೂ ಉತ್ತರ ಸಿಗದೇ ಇರುವ 2019 ಲೋಕಸಭಾ ಚುನಾವಣೆಗೆ. ಅಂದರೆ ನಿಮಗೆ ಗೊತ್ತಿರ್ಬೋದು, ಪುಲ್ವಾಮಾ ದಾಳಿ ಆಗುವಾಗ ನರೇಂದ್ರ ಮೋದಿಯವರು ಅದು ಯಾವುದೋ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾಣಿಗಳ ಫೋಟೋ ತೆಗಿತಾ ಇದ್ದರು, ತಮಗೆಲ್ಲ ನೆನಪಿರಬಹುದು ಅಂತ ಅನ್ಕೋತೀನಿ. ಆ ಹೊತ್ತಿನಲ್ಲಿ ಮತ್ತೊಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತಾರೆ.
ಈ ಮ್ಯಾನಿಫೆಸ್ಟೋದ ವಿಶೇಷ ಏನು ಅಂದರೆ ಸಂಕಲ್ಪಿತ ಭಾರತ ಸಶಕ್ತ ಭಾರತ್ ಅಂತ ಘೋಷಣೆ. ಅಲ್ಲಿ ಹೇಳಿದರು ಏಕ್ ಭಾರತ್ ಶ್ರೇಷ್ಠ ಭಾರತ್. ಈಗ 2019 ನಂತರ 5 ವರ್ಷದ ನಂತರದ ಚುನಾವಣೆಯಲ್ಲಿ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿದ್ರು. ಆಗ ಘೋಷಣೆ ಸಂಕಲ್ಪಿತ ಭಾರತ ಸಶಕ್ತ ಭಾರತ್. ಆ ಮ್ಯಾನಿಫೆಸ್ಟೋದ ವಿಶೇಷ ಏನು ಅಂದರೆ ಅದರ ಹಿಂದಿನ ವರ್ಷದ ಮ್ಯಾನಿಫೆಸ್ಟೋದಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಫೋಟೋಗಳನ್ನು ಕೈಬಿಟ್ಟು ಕೇವಲ ನರೇಂದ್ರ ಮೋದಿಯವರು ಮಾತ್ರ ವಿಜೃಂಭಿಸಲಿಕ್ಕೆ ಪ್ರಾರಂಭ ಮಾಡಿದ್ದಂತಹ ಮ್ಯಾನಿಫೆಸ್ಟೋ. ಈಗ ಮುಖೇನ ನಾನು ನಿಮಗೆ ಹೇಳೋದೇನು ಅಂತಂದರೆ ನರೇಂದ್ರ ಮೋದಿಯವರು ಮೊನ್ನೆ ದೇಶದ ರಾಜ್ಯದ ಒಂದು ಪ್ರಮುಖ ದಿನಪತ್ರಿಕೆಯಲ್ಲಿ ವಾಜಪೇಯಿಯವರ ಸಲಹೆಗಾರರಾಗಿದ್ದಂತಹ ಆಪ್ತ ಕಾರ್ಯದರ್ಶಿಯ ಕೆಲಸ ಮಾಡಿದಂತಹ ಸುಧೀಂದ್ರ ಕುಲಕರ್ಣಿಯವರು ಒಂದು ಲೇಖನವನ್ನು ಬರೆದಿದ್ದರು. ಹೇಗೆ ಒಂದು ಸರ್ವಾಧಿಕಾರಿ ಮನೋಭಾವದ ಕಡೆಗೆ ಒಂದು ನಾಯಕತ್ವ ಹೋಗ್ತಾ ಇದೆ ಅಥವಾ ಒಂದು ರಾಜಕೀಯ ಪಕ್ಷ ಶರಣಾಗ್ತಿದೆ ಅನ್ನೋದನ್ನು ಬರೆದಿದ್ದರ ಹಿನ್ನೆಲೆಯಲ್ಲಿ ಈ ಒಂದು ಬಾರಿ ಸ್ಪಷ್ಟವಾದ ರೂಪಕ ನೋಡಿ ಮೋದಿಯವರು ತಮ್ಮ ಎಲ್ಲ ಟೀಮನ್ನು ಕೈಬಿಡ್ತಾರೆ. ಕೇವಲ ನರೇಂದ್ರ ಮೋದಿಯವರು ಮಾತ್ರ ವಿಜೃಂಭಿಸಲು ಪ್ರಾರಂಭಿಸ್ತಾರೆ. ಮಾತ್ರ ಅಲ್ಲ, ಅದರ ಒಳಪುಟದಲ್ಲಿ 2014 ಮ್ಯಾನಿಫೆಸ್ಟೋದಲ್ಲಿದ್ದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ದೀನ್ ದಯಾಳ್ ಉಪಾಧ್ಯಾಯರ ಫೋಟೋಗಳನ್ನು ಸಹಿತ ಕೈ ಬಿಡ್ತಾರೆ, ಅವರ ಹೆಸರುಗಳನ್ನು ಸಹಿತ ಉಲ್ಲೇಖ ಮಾಡೋದಿಲ್ಲ. ಇಡೀ ಮ್ಯಾನಿಫೆಸ್ಟೋದಲ್ಲಿ ಮೋದಿ 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 ಮೋದಿ, ಇದು ಆ ಮ್ಯಾನಿಫೆಸ್ಟೋದ ಒಂದು ವಿಶೇಷತೆ. ಈಗ ಮೊನ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಬಿಡುಗಡೆ ಆದಮೇಲೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮ್ಯಾನಿಫೆಸ್ಟೋಗಳು ಬಿಡುಗಡೆ ಆದಮೇಲೆ ಭಾರತೀಯ ಜನತಾ ಪಕ್ಷದ ಒಂದು ಮ್ಯಾನಿಫೆಸ್ಟೋ ಬಿಡುಗಡೆ ಆಗಿದೆ. ಈ ಮ್ಯಾನಿಫೆಸ್ಟೋದ ವಿಶೇಷ ಏನು ಅಂದರೆ ಮೋದಿ ಕೀ ಗ್ಯಾರಂಟಿ. ಅರೆ, ನೀವು ಘೋಷಣೆ ಮಾಡಿದ್ರಲ್ಲ ಸ್ವಾಮಿ, ಏಕ್ ಭಾರತ್ ಶ್ರೇಷ್ಠ ಭಾರತ್, ಸಂಕಲ್ಪಿತ ಭಾರತ್, ಸಶಕ್ತ ಭಾರತ್, 2014 ಮತ್ತು 2019 ಘೋಷಣೆಗಳನ್ನು, ಅದನ್ನು ಈಡೇರಿಸಿದರೆ ಇದು ಮೋದಿಯವರ ಗ್ಯಾರಂಟಿ ಅಂತ ಹೇಳುವ ಒಂದು ನೈತಿಕತೆ ಬರ್ತಾಯಿತ್ತು. ಈಗ 2024 ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ದೀರಿ, ಈ ಮ್ಯಾನಿಫೆಸ್ಟೋದಲ್ಲಿ ಮೋದಿ ಕಿ ಗ್ಯಾರಂಟಿ 2024 ಭಾರತೀಯ ಜನತಾ ಪಕ್ಷದ ಕೇಡರಿಗೆ ಕೇಳ್ತೀರಿ, ನಿಮ್ಮ ಪಕ್ಷದ ಹೆಸರನ್ನೇ ತುಂಬ ಗೌಣವಾಗುವ ರೀತಿಯಲ್ಲಿ ಗೋಚರಿಸದ ರೀತಿಯಲ್ಲಿ ಪ್ರಿಂಟ್ ಮಾಡಿ ಒಬ್ಬ ವ್ಯಕ್ತಿ ವಿಜೃಂಭಣೆ ಪ್ರಾರಂಭ ಆಗಿದೆ. ಇದು ಭಾರತೀಯ ಜನತಾ ಪಕ್ಷ ಮೋದಿಯವರ ಜನತಾ ಪಕ್ಷ ಅಲ್ಲ, ಅದು ಭಾರತ ಸರ್ಕಾರ ಮೋದಿಯವರ ಸರ್ಕಾರ ಅಲ್ಲ, ಅದು ಅಥವಾ ಕರ್ನಾಟಕದ ಸರ್ಕಾರ, ಅದು ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಲ್ಲ, ಅದು ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ. ಆದರೆ ಇದು ಮೋದಿ ಕಿ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅಂದರೆ ಈಗ 2014 2024 ಬಂದು ತಲುಪುವುದರ ಒಳಗಡೆ, ಈ 10 ವರ್ಷದ ಒಳಗಡೆ ನರೇಂದ್ರ ಮೋದಿಯವರು ಒಂದು ಏಕಚಕ್ರಾಧಿಪತ್ಯದ ಅಥವಾ ಸರ್ವಾಧಿಕಾರದ ನಡವಳಿಕೆಗೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅವರ ರಾಷ್ಟ್ರೀಯ ಅಧ್ಯಕ್ಷರ ಫೋಟೋವನ್ನು ಪುಣ್ಯವಶಾತ್ ಮೋದಿಯವರ ಶಾಡೋ ಥರ ಪ್ರಿಂಟ್ ಮಾಡಿದ್ದಾರೆ, ಮೋದಿಯವರ ಒಂದು ನೆರಳಿನ ತರಹದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಇದು ಮ್ಯಾನಿಫೆಸ್ಟೋ, ಇದು ಬಿ ಜೆ ಪಿಯವರ ಮ್ಯಾನಿಫೆಸ್ಟೋ. ಈ ಮ್ಯಾನಿಫೆಸ್ಟೋದೊಳಗಿನ ವಿಶೇಷ ಏನು ಅಂತಂದರೆ ಮೋದಿಯವರು ಘೋಷಣೆ ಮಾಡುವ ಕಾರ್ಯಕ್ರಮಗಳಿದ್ವಲ್ಲ, ಕಾರ್ಯಕ್ರಮಗಳು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಈ ದೇಶದಲ್ಲಿ ಆಗಲಿಲ್ಲ, ಮೋದಿಯವರ ನರೇಷನ್ಗಳನ್ನು ಕಟ್ಟಿದ್ರಲ್ಲ, ಹಾಗಾಗಿ ಪ್ರತಿ ಪುಟದಲ್ಲೂ ನಿಮಗೆ ಕಾಣುವುದು ನರೇಂದ್ರ ಮೋದಿಯವರು ಒಬ್ಬರೇ ಹೊರತು ಅವರ ಕ್ಯಾಬಿನೆಟ್ಟಿನ ಯಾವ ಮಂತ್ರಿಗಳು ಕಾಣೋದಿಲ್ಲ. ಅರ್ಥ ಸಚಿವರು ಇಲ್ಲ, ಕೃಷಿ ಸಚಿವರು ಇಲ್ಲ, ಕೈಗಾರಿಕಾ ಸಚಿವರು ಇಲ್ಲ, ಗೃಹ ಸಚಿವರು ಇಲ್ಲ, ರಕ್ಷಣಾ ಸಚಿವರು ಇಲ್ಲ, ಬರೀ ನರೇಂದ್ರ ಮೋದಿಯವರ ವಿವಿಧ ವೇಷಗಳನ್ನು ತೊಟ್ಟಿರುವ, ನೂರಾರು ವೇಷಭೂಷಣಗಳನ್ನು ತೊಟ್ಟಿರುವ, ದೇಶದ ಬಡವರನ್ನು ಅಣಕಿಸುವಂತಿರುವ ಫೋಟೋಗಳು ಕಾಣ್ತಾ ಇವೆ. ನರೇಂದ್ರ ಮೋದಿಯವರ ಹೊರತು ಇನ್ನೊಬ್ಬ ಅವರ ಪಕ್ಷದ ಕ್ಯಾಬಿನೆಟ್ ಕಲೀಗ್ ಈ ಮೋದಿ ಕೀ ಗ್ಯಾರಂಟಿಯಲ್ಲಿ ಇಲ್ಲ. ಯಾಕೆಂದರೆ ಇದು ಮೋದಿ ಕೀ ಗ್ಯಾರಂಟಿ ಅಷ್ಟೇ, ಮೋದಿ ಫೋಟೋ ಗ್ಯಾರಂಟಿ ಅಷ್ಟೇ ಈ ಮ್ಯಾನಿಫೆಸ್ಟೋದಲ್ಲಿ.
ಇದು ಈ ಮ್ಯಾನಿಫೆಸ್ಟೋದ ಮೇಲ್ನೋಟದ ಚಹರೆ. ಆದರೆ ಒಳನೋಟದಲ್ಲಿ ಏನಿದೆ ಅಂತಂದರೆ 2014 ಅವರು ಮಾಡಿರ್ತಕ್ಕಂಥ ಘೋಷಣೆಗಳು, 2014 ಚುನಾವಣೆಯಲ್ಲಿ ಅವರು ಮಾಡಿರ್ತಕ್ಕಂಥ ಘೋಷಣೆಗಳಲ್ಲಿ ಈವರೆಗೆ ಕೇವಲ 7 ಕಾರ್ಯಕ್ರಮಗಳನ್ನು ಮಾತ್ರ ಜಾರಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಅಂಬಾನಿ ಸಾಲ ಮನ್ನಾ ಮಾಡೋದು, ಅದಾನಿ ಸಾಲ ಮನ್ನಾ ಮಾಡೋದು, ಸರ್ಕಾರದ ಸಂಸ್ಥೆಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡೋದು, ಎಲೆಕ್ಷನ್ ಬಾಂಡನ್ನು ಜಾರಿಗೆ ತಂದು ಆ ಮೂಲಕ ಅಕ್ರಮ ಹಣ ಸಂಪಾದನೆ ಮಾಡೋದು ಯಾವುದನ್ನು ಈ ಮೋದಿಯವರ ಈ ಮ್ಯಾನಿಫೆಸ್ಟೋದಲ್ಲೂ ಹೇಳಿರಲಿಲ್ಲ, 2019 ಮ್ಯಾನಿಫೆಸ್ಟೋದಲ್ಲೂ ಹೇಳಿಲ್ಲ. ಈಗ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಫಿನಾನ್ಸ್ ಆ್ಯಕ್ಟ್ 2017 ನೀವು ಜಾರಿಗೆ ತಂದ್ರಲ್ಲ, ನೀವು ಅವೈಜ್ಞಾನಿಕವಾಗಿ 500 ಮತ್ತು 1,000 ನೋಟುಗಳನ್ನು ನಿಷೇಧ ಮಾಡಿದ್ರಲ್ಲ, ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನಾದರೂ ಹೇಳಿದ್ರೇನ್ರಿ? ಹೇಳಿದ್ರ? ನಿಷೇಧ ಮಾಡಿ ಆಯಿತು, ವಾಟ್ ನೆಕ್ಸ್ಟ್? ನಿಮ್ಮ ಹತ್ರ ಉತ್ತರ ಇಲ್ಲ. ಈಗ ನೀವು ಮತ್ತೊಂದು ನೆರೇಷನ್ ಹಿಡ್ಕೊಂಡು ಏನು ಬಂದಿದ್ದೀರಿ ಮೋದಿಗೆ ಗ್ಯಾರಂಟಿ? ಯಾವ ಗ್ಯಾರಂಟಿ ಸ್ವಾಮಿ? ರೈತರ ಮೇಲೆ ಗೋಲಿಬಾರ್ ಮಾಡಿದ ಗ್ಯಾರಂಟಿನ, ರೈತರ ಮೇಲೆ ಜೀಪನ್ನು ಹತ್ತಿಸಿ ನಿಮ್ಮ ಪಕ್ಷದ ನಾಯಕರುಗಳು ಕೊಂದ ಗ್ಯಾರಂಟಿನ, ಕಾರ್ಮಿಕರುಗಳಿಗೆ 8 ಬದಲು 12 ಉದ್ಯೋಗವನ್ನು ಮಾಡಬೇಕು, ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ತಿದ್ದುಪಡಿಯನ್ನು ಮಾಡಿ ಕಾರ್ಪೊರೇಟ್ಗಳು ಬಲಿಷ್ಠರ ಪರವಾಗಿ ನಿಂತಿದ್ದರ ಗ್ಯಾರಂಟಿನ? ಈ ದೇಶದಲ್ಲಿ ಧರ್ಮ ಜಾತಿಗಳ ನಡುವೆ ಗೊಂದಲಗಳನ್ನು ಉಂಟು ಮಾಡಿ, ಗಲಭೆಗಳನ್ನು ಸೃಷ್ಟಿ ಮಾಡಿ, ಆತಂಕ ಅನುಮಾನಗಳನ್ನು ಸೃಷ್ಟಿ ಮಾಡಿರೋದು ನಿಮ್ಮ ಗ್ಯಾರಂಟಿನ? ನೆನ್ಪಿಟ್ಕೊಳ್ಳಿ, ಈ ಗ್ಯಾರಂಟಿ ಅಂತ ಶಬ್ದವನ್ನು ಏನಾದರೂ ಇವರು ಬಳಸಿದರೆ ಅದಕ್ಕೆ ಕಾರಣ ಆಗಿರೋದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ. ಕರ್ನಾಟಕದ ಕಾಂಗ್ರೆಸ್ ಪಕ್ಷ 10 ಹಿಂದೆ ಅಧಿಕಾರಕ್ಕೆ ಬಂತು, BJP ಸರ್ಕಾರ 10 ಹಿಂದೆ ಅಧಿಕಾರಕ್ಕೆ ಬಂತು. ಇವತ್ತು ಸ್ಪಷ್ಟವಾಗಿ ಹೇಳ್ಬೋದು, ಮೋದಿ ಕೀ ಗ್ಯಾರಂಟಿ ಅಂತ ಏನು ಘೋಷಣೆ ಮಾಡಿದರೆ ಅದು ಪುಸ್ತಕದಲ್ಲಿದೆ ಹೊರತು ಜನರ ಕೈಗೆ ಬರಲಿಲ್ಲ. ಆದರೆ ಕರ್ನಾಟಕದ ಒಂದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಏನು ಹೇಳಿದ್ವಿ ಅದು ಕರ್ನಾಟಕದಲ್ಲಿ ಪ್ರತಿ ಕುಟುಂಬಗಳಿಗೆ, ಪ್ರತಿ ಮನುಷ್ಯರಿಗೆ, ಪ್ರತಿ ಇಲ್ಲಿಯ ನೆಲವಾಸಿಗಳ ಕೈಯಲ್ಲಿ ಮನೆಯಲ್ಲಿ ನಮ್ಮ ಗ್ಯಾರಂಟಿ ಇದೆ. ಅದನ್ನು ಕಾಪಿ ಮಾಡಿ ಮೋದಿ ಕೀ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಕಾರ್ಡನ್ನು ಬಿಡುಗಡೆ ಮಾಡುತ್ತೆ ಅಂತ ಗೊತ್ತಿತ್ತು ಅವರಿಗೆ. ಅದಕ್ಕೆ ಮೋದಿ ಕೀ ಗ್ಯಾರಂಟಿ ಅಂತ ಹೇಳಿದರೆ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳ ಮುಖೇನ ಹೇಳ್ತಾ ಇದೆ. ಅದೇನು ಅಂತಂದರೆ 5 ಗ್ಯಾರಂಟಿಗಳನ್ನು ದೇಶದ ಮಟ್ಟಿಗೆ ಘೋಷಣೆ ಮಾಡಿದೆ ಹಲವಾರು ತನ್ನ ನ್ಯಾಯಪತ್ರದಲ್ಲಿ ಹೇಳಿರತಕ್ಕಂಥ ವಿಚಾರಗಳ ಜೊತೆಗೆ. 1 ಲಕ್ಷ ವೇತನ, ಯುವ ನ್ಯಾಯ ಕಾರ್ಯಕ್ರಮ, ಯಾವ ಯುವಕರಿಗೆ ಉದ್ಯೋಗ ಸಿಕ್ಕೋದಿಲ್ಲ. ಮೋದಿಯವರು ಏನು 2 ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಉದ್ಯೋಗವನ್ನು ಸೃಷ್ಟಿ ಮಾಡದೆ ಕರ್ನಾಟಕದ ಯುವನಿಧಿ ಸರ್ಕಾರ ತಂದಿರತಕ್ಕಂಥ ಯುವನಿಧಿ ಯೋಜನೆ ಹೇಗೆ ಜನರಿಗೆ ತಲುಪಿದೆ, ಅದೇ ರೀತಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಯುವ ನ್ಯಾಯ ವಿದ್ಯಾವಂತ ಯುವಕರಿಗೆ 1 ಲಕ್ಷ ವಾರ್ಷಿಕ ವೇತನವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸಾಲ ಮನ್ನಾ ಯೋಜನೆ, ಯಾರ್ಯಾರಿಗೆ ಈ ಸಾಲ ಮನ್ನಾ ಸೂತ್ರಗಳು ಸಿಗುತ್ತೆ ಅಂತಂದರೆ ಈ ದೇಶದ ಪ್ರತಿ ರೈತರಿಗೆ, ಬೆಳೆಗಾರರಿಗೆ, ಅನ್ನದಾತರಿಗೆ ಅವರ ಸಾಲ ಮನ್ನಾವನ್ನು ಮಾಡತಕ್ಕಂಥ ಯೋಜನೆಯನ್ನು ಹೇಳಿದೆ. ಈ ರೀತಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿಯೂ ಕಾಂಗ್ರೆಸ್ಸಿನ ಕಾರಿಗಿದೆ. ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ UPA 1 ನಾವು ವಿದರ್ಭ ಪ್ಯಾಕೇಜಿನ ಅಡಿಗಡೆ ಎಲ್ಲ ರೈತರ ಸಾಲ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ, ಅದನ್ನು ಮರುಘೋಷಣೆಯನ್ನು ಮಾಡಿದ್ವಿ. ಮತ್ತು ಜಾತಿ ಗಣತಿ ಯಾಕೆ ಅಂತಂದರೆ ಒಂದು ಜನಸಂಖ್ಯಾ ಗಣತಿಯನ್ನೇ ಮಾಡದೇ ಇರುವ BJP ಸರ್ಕಾರ ಕೊರೋನಾದ ನೆಪವನ್ನು ಇಟ್ಟು ಈ ದೇಶದಲ್ಲಿ ಜಾತಿ ಗಣತಿ ಜನಸಂಖ್ಯೆ ಗಣತಿಯೇ ಆಗಲಿಲ್ಲ. ಆದ್ದರಿಂದ ಪ್ರತಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಜಾತಿ ಗಣತಿಯನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಎಲ್ಲರ ಪಾಲ್ಗೊಳ್ಳುವಿಕೆಯ ನ್ಯಾಯವನ್ನು ಒದಗಿಸ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಜಾತಿ ಮತ ಧರ್ಮದ ಭೇದವಿಲ್ಲದೆ ಪ್ರತಿ ವರ್ಷ 1 ಲಕ್ಷ ಮಹಿಳಾ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಏನು ಜಾರಿಗೆ ತಂದರು ಕಾಂಗ್ರೆಸ್ ಹಿಂದಿನ UPA ಕಾಂಗ್ರೆಸ್ ನೇತೃತ್ವ UPA ಸರ್ಕಾರ ಜಾರಿಗೆ ತಂದು UPA 1 ಈ ದೇಶದಲ್ಲಿ ಜನರ ಕೈಗೆ ಉದ್ಯೋಗವನ್ನು ಕೊಡತಕ್ಕಂಥ ಕೆಲಸವನ್ನು ಏನು ಮಾಡಿದ್ರು, ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಏನು ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ರಾಷ್ಟ್ರೀಯ ಕನಿಷ್ಠ ವೇತನ, ನರೇಗಾ ಯೋಜನೆಗಳೇ ಒಬ್ಬ ವ್ಯಕ್ತಿಗೆ
400 ರೂಪಾಯಿ ಮತ್ತು ಇದು ಶ್ರಮಿಕ ನ್ಯಾಯ ಅಂತೇಳಿ ಘೋಷಣೆಯನ್ನು ಮಾಡಿದ್ದಲ್ಲದೆ ನಾವು ಹೇಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹೇಳಿರ್ತಕ್ಕಂಥ ಮ್ಯಾನಿಫೆಸ್ಟೋಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆ ಏನಂದರೆ ನ್ಯಾಯಪತ್ರ. ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಯ ನೆಪವನ್ನು ಇಟ್ಕೊಂಡು ಈ ನ್ಯಾಯಪತ್ರವನ್ನು ಘೋಷಣೆ ಮಾಡಿದೆ. ಇಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ನ್ಯಾಯ ಯಾತ್ರೆಯನ್ನು ಕೈಗೊಂಡಂಥ ಕಾಂಗ್ರೆಸ್ನ ವರಿಷ್ಠ ನೇತಾರರಾದಂಥ ರಾಹುಲ್ ಗಾಂಧಿಯವರನ್ನ ಅದರಲ್ಲಿ ಬಿಂಬಿಸಿದ್ದೇವೆ. ಇದರ ಜೊತೆ ಪ್ರತಿ ಹಂತದಲ್ಲೂ ಸಹಿತ ಕಾಂಗ್ರೆಸ್ ಏನೇನು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಹೇಳಿದೆ. ನ್ಯಾಷನಲ್ ಸೆಕ್ಯೂರಿಟಿ, ಬಿ ಜೆ ಪಿಯವರು ನೀವು ಭಾರಿ ಮಾತಾಡ್ತಿರಲ್ಲ, ನಮ್ಮ ಸೈನಿಕರ ಸಾವಿಗೆ ಕಾರಣ ಅದರಲ್ಲ, ನೀವು ಪುಲ್ವಾಮಾ ದಾಳಿಯ ಮುಖೇನ, ಮತ್ತು ಅದಾದ ನಂತರ ಅಗ್ನಿಪಥ್ ಯೋಜನೆಯನ್ನು ತಂದು ಸೈನಿಕರ ಉದ್ಯೋಗವನ್ನು, ಯುವಕರಿಗೆ ಉದ್ಯೋಗವನ್ನು ಕೇವಲ 4 ವರ್ಷಗಳಿಗೆ ಸೀಮಿತ ಮಾಡಿದ್ರಲ್ಲ. ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ನಿಮ್ಮ ಅವೈಜ್ಞಾನಿಕವಾದ ಅಗ್ನಿಪಥನ್ನು ನಾವು ವಾಪಸ್ ಪಡಿತೇವೆ. ಈಗ ಹೇಗೆ ಯುವಕರಿಗೆ ಹಿಂದೆ ಉದ್ಯೋಗವನ್ನು ಕೊಡ್ತಾ ಇದ್ವಿ, ಆರ್ಮಿಯಲ್ಲಿ ಅವರನ್ನು ಹೇಗೆ ದೇಶ ಸೇವೆಗೆ ಬಳಸ್ಕೊಳ್ತಿದ್ವಿ, ಅದೇ ರೀತಿಯಾಗಿ ಅವರಿಗೆ ಆ ಸಶಕ್ತವಾದಂಥ ಯೋಜನೆಯನ್ನು ಜಾರಿಗೆ ತರ್ತೀವಿ ಅನ್ನುವಂಥದ್ದು ಮಾತನ್ನು ಹೇಳಿದೆ. ಫಾರಿನ್ ಪಾಲಿಸಿಯ ಬಗ್ಗೆ ತನ್ನ ಇದರೊಳಗೆ ಸ್ಪಷ್ಟ ನಿಲುವುಗಳನ್ನು ಪ್ರಕಟಪಡಿಸಿದೆ. ಆರ್ಟ್, ಕಲ್ಚರ್, ಎಜುಕೇಷನ್, ಯೂತ್ಸ್ ಈ ರೀತಿಯಾಗಿ ಈ ನ್ಯಾಯಪತ್ರದಲ್ಲಿ ಘೋಷಣೆ ಮಾಡಿದೆ. ಇಲ್ಲೆಲ್ಲೂ ಸಹಿತ ವ್ಯಕ್ತಿ ವಿಜೃಂಭಣೆಯ ಪ್ರಯತ್ನವನ್ನು ಮಾಡದೆ ಒಂದು ಭಾರತದ ಬಹುತ್ವವನ್ನು ಕಾಪಾಡ್ತಕ್ಕಂಥ, ಭಾರತದ ಜನಸಂಸ್ಕೃತಿಯನ್ನು ಕಾಪಾಡ್ತಕ್ಕಂಥ, ಭಾರತದ ಸಂವಿಧಾನವೇ ಶ್ರೇಷ್ಠವಾಗಿ ಭಾರತದ ಎಲ್ಲ ಜಾತಿ ಜನಾಂಗ ಧರ್ಮಗಳನ್ನು ಸಹಿತ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಒಂದು ಸಂಕಲ್ಪವನ್ನು ನಾವು ನಮ್ಮ ನ್ಯಾಯಪತ್ರದ ಮುಖೇನ ಮಾಡಿದೆವು. ಸೊ ಈಗ ಹೇಳಿ, ನಿರಂಕುಶ ಪ್ರಭುತ್ವ ಮನಸ್ಥಿತಿಯ, ಸರ್ವಾಧಿಕಾರಿ ಮನಸ್ಥಿತಿಯ ಉದಾಹರಣೆಗಳನ್ನು ತಮ್ಮ ಮ್ಯಾನಿಫೆಸ್ಟೋದ ಮುಖೇನವೇ ಕೊಡ್ತಾ ಇರ್ತಕ್ಕಂಥ ಬಿ ಜೆ ಪಿಯವರು ಬೇಕೋ, ಭಾರತದ ಎಲ್ಲ ಜನರನ್ನು ಒಳಗೊಳ್ತಕ್ಕಂಥ ಕಾಂಗ್ರೆಸ್ ಬೇಕೋ, ತೀರ್ಮಾನ ನಿಮ್ಮೆಲ್ಲರದಾಗಿರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ.